ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ನೂತನ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಆರಂಭ. ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಕೌಶಲ್ಯ ತರಬೇತಿ ಆರಂಭ ಎಂದ ಜಂಟಿ ನಿರ್ದೇಶಕ ದೊಡ್ಡ ಬಸವರಾಜು. ಕಲಬುರಗಿ ರಂಗಾಯಣ ಮೈಸೂರು ರಂಗಾಯಣ ಸಹಯೋಗದಲ್ಲಿ ರಂಗಪಯಣ ನಾಟಕೋತ್ಸವಕ್ಕೆ ಚಾಲನೆ. ಮೈಸೂರು ರಂಗಾಯಣ ಕಲಾವಿದರಿಂದ ನಿನ್ನೆ ದಿಂಡಿ ನಾಟಕ ಪ್ರದರ್ಶನ. ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗಾಗಿ ಜ್ಞಾನದ ಅವಕಾಶದ ಬಾಗಿಲು. ಎಂಎಸ್ಐ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಈಶ್ವರಯ್ಯ ಮಠ ಸುದ್ದಿ ಸಭೆಗೆ ಮಾಹಿತಿ. ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರಿನ ಮುಖ್ಯ ರಸ್ತೆಯಲ್ಲಿ ಅಪರಿಚಿತ ಮಹಿಳೆ ಶವ ಪತ್ತೆ. ಸಂಬಂಧಿಕರ ಪತ್ತೆಗಾಗಿ ಪೊಲೀಸ್ ಇಲಾಖೆಯಿಂದ ಮನವಿ. ದೇವಲ್ಗಾಗಾಪುರ ಗ್ರಾಮ ಪಂಚಾಯತ್ನ ಪಿಡಿಒ ಮೇಲೆ ಹಲ್ಲೆ. ಆರೋಪಿಗಳ ಬಂಧನಕ್ಕೆ ದಲಿತ ಸಮನ್ವಯ ಸಮಿತಿಯಿಂದ ಒತ್ತಾಯ. ನ್ಯಾಯಯುತವಾಗಿ ಜನಪರ ರೈತಪರ ಹೋರಾಟ ಮಾಡುವ ಸಂಘ ಸಂಸ್ಥೆಗಳಿಗಾಗಿ ಉಚಿತ ಶಾಮಿಯಾನ್ ಮೈಕ್ ಸೆಟ್. ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಹೇಳಿಕೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಳ್ಖೇಡ್ಕರ್. ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಜಿಲ್ಲಾ ಕೇಂದ್ರದಲ್ಲಿ ನೂತನ ಕೌಶಲ್ಯ ತರಬೇತಿ ಆರಂಭಿಸಲಾಗಿದೆ ಎಂದು ಜಂಟಿ ನಿರ್ದೇಶಕ ದೊಡ್ಡ ಬಸವರಾಜು ತಿಳಿಸಿದ್ದಾರೆ. ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕೌಶಲ್ಯಾಭಿವೃದ್ಧಿ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸನ್ನದ್ಧವಾಗಿದೆ. ಈಗಾಗಲೇ ಕೌಶಲ್ಯಾಭಿವೃದ್ಧಿ ಇಲಾಖೆಯು ಕಾರ್ಯಾರಂಭಗೊಂಡಿದ್ದು ಕಲಬುರಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ನೂತನ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಮೂಲಕ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ಕೇಂದ್ರದ ಜಂಟಿ ನಿರ್ದೇಶಕರಾಗಿರುವ ದೊಡ್ಡ ಬಸವರಾಜು ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನಿರುದ್ಯೋಗಿ ಯುವಕರಿಗೆ ತರಬೇತಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯಕ್ಕಾಗಿ ಹೊಸದಾಗಿ ಒಂದು ಇಲಾಖೆಯನ್ನು ಪ್ರಾರಂಭಿಸಲಾಗಿದೆ. ಆ ಇಲಾಖೆಯೇ ಕೌಶಲ್ಯಾಭಿವೃದ್ಧಿ ಇಲಾಖೆ. ಈ ಇಲಾಖೆಯಲ್ಲಿ ಹಾಗೂ ಉದ್ಯಮಶೀಲತೆ ಈ ಮೂರರ ವಿಷಯಗಳ ಬಗ್ಗೆ ಗಮನಕರಿಸಿ ಇಲಾಖೆಯನ್ನು ಪ್ರಾರಂಭಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಇದರ ಉಸ್ತುವಾರಿಯನ್ನು ನೋಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಕಾರ್ಮಿಕ ಸಚಿವರು ಇದರ ಉಪಾಧ್ಯಕ್ಷರಾಗಿರ್ತಾರೆ. ಅಪರ ನಿರ್ದೇಶ ಅಪರ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯದರ್ಶಿಗಳು ಇದರದು ಮೆಂಬರ್ ಸೆಕ್ರೆಟರಿ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ. ಈ ಸಮಿತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಾಧ್ಯಕ್ಷರಿದ್ದಾರೆ, ಹಾಗೂ DRDA PDA ಅವರು ಇದರದು ಮೆಂಬರ್ ಸೆಕ್ರೆಟರಿ ಇದ್ದಾರೆ. ಇದೇ ಥರ ತಾಲೂಕು ಮಟ್ಟದಲ್ಲಿ ಉಪವಿಭಾಗಾಧಿಕಾರಿಗಳು ಅದರ ಅಧ್ಯಕ್ಷತೆ ಹೊಂದಿರ್ತಾರೆ. ತಹಶೀಲ್ದಾರರು ಉಪಾಧ್ಯಕ್ಷರಿದ್ದಾರೆ, ಹಾಗೂ ಇಒ ಅವರು ಅದರದು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಈ ಥರ ಒಂದು ಕಾರ್ಯಕ್ರಮ ಮೂರು ಮಟ್ಟದಲ್ಲಿ ವಿಭಾಗ ಮಾಡಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಉದ್ದೇಶ ಏನೆಂದರೆ ನಿರುದ್ಯೋಗಿ ಯುವಕರಿಗೆ ತರಬೇತಿಯನ್ನು ನೀಡಿ ತರಬೇತಿ ಪಡೆದ ನಂತರ ಅವರಿಗೆ ಉದ್ಯೋಗವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಇಲಾಖೆ ಕೆಲಸ ಮಾಡುತ್ತೆ. ಇದುವರೆಗೂ ಎಲ್ಲ ಇಲಾಖೆಗಳಲ್ಲಿ ತರಬೇತಿ ಆಗ್ತಾಯಿತ್ತು. ಕೈಗಾರಿಕೆ ಇಲಾಖೆಯಲ್ಲಿ, ಜವಳಿ ಇಲಾಖೆಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಹಿಂದುಳಿದ ವರ್ಗಗಳ ಇಲಾಖೆ, ಅಂಬೇಡ್ಕರ್ ನಿಗಮ, ಹೀಗೆ ವಿವಿಧ ಇಲಾಖೆಗಳಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹೀಗೆ ವಿವಿಧ ಇಲಾಖೆಗಳಲ್ಲಿ ತರಬೇತಿ ಆಗ್ತಾಯಿತ್ತು. ತರಬೇತಿ ನಂತರ ಎಷ್ಟು ಜನ ತರಬೇತಿ ಹೊಂದಿದ್ರು, ಎಷ್ಟು ಜನ ಉದ್ಯೋಗ ಪಡ್ತಾರೆ, ಎಷ್ಟು ಜನ ಸ್ವಂತ ಉದ್ಯೋಗಗಳಾಗಿದ್ದಾರೆ ಅನ್ನುವಂಥ ಮಾಹಿತಿ ನಮ್ಮಲ್ಲಿ ಇರಲಿಲ್ಲ. ಹೀಗಾಗಿ ಈ ಹೊಸ ಯೋಜನೆಯಲ್ಲಿ ಉದ್ಯೋಗ ಆಧಾರದ ತರಬೇತಿ, ಉದ್ಯೋಗ ಆಧಾರವನ್ನು ಇಟ್ಕೊಂಡು ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ 18-35 ವರ್ಷದ ವಯಸ್ಸಿನವರಿಗೆ ತರಬೇತಿಯನ್ನು ನೀಡ್ತೀವಿ. ತರಬೇತಿ ನಂತರ ತರಬೇತಿ ನೀಡುವಂಥ ಏಜೆನ್ಸಿಗಳನ್ನು ಗುರುತು ಮಾಡಿ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳಿಗೆ 70% ಅವರಿಗೆ ನಾವು ಉದ್ಯೋಗವನ್ನು ಒದಗಿಸಲಿಕ್ಕೆ ಕಾರ್ಯರೂಪವನ್ನು ಮಾಡಿದ್ದೀವಿ. ನಮ್ಮದು ತರಬೇತಿ ಅವಧಿ 2 ವಾರಗಳಿಂದ ಸುಮಾರು 16 ವಾರಗಳ ಬಗ್ಗೆ ಇದೆ. ವಿವಿಧ ಹಂತಗಳ ಅಲ್ಲಿ ತರಬೇತಿ ಇದೆ. ಇಲ್ಲ, ತರಬೇತಿ ತರಬೇತಿ 1 ತಿಂಗಳಿಂದ 3 ತಿಂಗಳವರೆಗೆ, 3 ತಿಂಗಳಿಂದ 6 ತಿಂಗಳವರೆಗೆ ಈ ಥರ ಶಾರ್ಟ್ ಟರ್ಮ್ ತರಬೇತಿ ಇದೆ. ತರಬೇತಿ ಪಡೆದಂಥವರಿಗೆ ಈವನ್ ಹೊರಗಡೆ ದೇಶಗಳಲ್ಲಿ ಹೋಗ್ಲಿಕ್ಕೆ ಸಾಕು ಅವಕಾಶಗಳಿದ್ದಾವೆ.
नगर एसएम पंडित रंग मंदिर कलबुर्गी रंगायण मैसूर रंगायण सहयोग रंगपयण नाटकोत्सव के चालने वर्ष रंगभूमियु स्वरूप पड़ियुत्तिद्दु भविष्य हितदृष्टियिंद बेळवणिगे गुलबर्ग विश्वविद्यालय कुलसचिव डॉ दयानंद अक्षर तिळिसिदारे। कलबुर्गी नगर डॉ एसएम पंडित रंग मंदिर कलबुर्गी रंगायण मैसूर रंगायण सहयोगदल्लि भानुवार रंगपयण नाटकोत्सव के चालने यह रंगपयण नाटकोत्सव प्रयुक्त मैसूर रंगायण कलाविदरु गेंडी नाटकव प्रदर्शिसि नोडुगरिंद मेच्चुगे गळिसिदरु। इंदु अंदरे सोमवार संजे 6 गंटे 30 निमिषक्के मैसूर रंगायण कलाविदरिंद संज्ञा बाळ नाटकव प्रदर्शिसलायितु। दसरी दीपावली दिन बाजार सक्री दाणि केळो हागिल्ल माल तुटी आगे हमें बिड़ोल नोड्री रिस्ट मी ना हिंग हो हिंग बंद राम भट्र मातु खरेना सत्तव सत्तिरतान बदकद मनी मार संसार चिंती इन राम भट्र मन यार सत्तर स्वतः राम भट्रे हम रेशन सक्रे तंदिट मुंदिन केस तुम्हें मनुष्यन प्राण मत्तु रेशन सक्री यावाग माया आगतवंत यारू हेळ्ळक्के साध्यविल्ल। स्वल्प ध्वनि तग्गिसि माताडि स्वल्प चुरक अंदा विचार इन बहुत तड़बार्प चाह कु राधा इन कप नोड वसंत मोदले ब्राह्मणी भारत हण इकूत्र मन पूजा पुनस्कार ऊट नैवेद्य निंतुद समस्या समस्या अंद्रे विनायक हण अद दुर्गंध बर शुरुआत राधा ना ड्रेसिंग टेबल मेले से कला विभाग अध्ययन विद्यार्थी विपुल अवकाश हेब्बागिले तेरेदिरुत्तदे एंदु एमएसआई डिग्री कॉलेज प्रांशुपालरादा डॉक्टर ईश्वरय्य मठ तिळिसिद्दारे। विज्ञान मत्तु वाणिज्य पदवी अध्ययन शीघ्र उद्योग सिगुत्तदे एंब नंबिके हबरलिदे। आदरे तज्ञरु हेळुव प्रकार कला पदवी अध्ययनदिंद विविध क्षेत्रगळल्लि विपुल उद्योगावकाशगळु सिगुवुदल्लदे उत्तम भविष्यक्के पूरकवागि ज्ञानवू वृद्धियागुत्तदे। कला पदवीधररिगे विविध क्षेत्रगळल्लि साधने तोरलु मत्तु उद्योग गळिसलु विपुल अवकाशगळिवे अवुगळन्नु सद्बळके माडिकोळ्ळबेकु एंदु एमएससि रानी पदवी कॉलेजिन प्राचार्यरादा डॉ ईश्वरय्य मठ अवरु सुद्दि समयक्के तिळिसिद्दारे। ಇದರಿಂದ ಎಷ್ಟು ಅನಾಹುತ ಆಗ್ತಾ ಇದೆ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬರುತ್ತದೆ। ಮುಖ್ಯವಾಗಿ ಒಂದಿಷ್ಟು ಮೆರಿಟ್ ಇರತಕ್ಕಂತ ವಿದ್ಯಾರ್ಥಿಗಳು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಇರೋರಿಗೆ ಅನುಕೂಲ ಆಗಬಹುದು, ಆರ್ಥಿಕವಾಗಿ ಅನುಕೂಲ ಆಗಬಹುದು, ಅವರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಕೂಡ ಸಿಗಬಹುದು। ಆದರೆ ಬಹುಸಂಖ್ಯಾತ 70ರಿಂದ 80%ದಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗದ ಕೊರತೆಯಿಂದ ಅವರು ನರಳತಾ ಇದ್ದಾರೆ। ಎಷ್ಟೋ ಸಲ ನಾವು ನೋಡಿದ್ವಿ, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರ ಮಕ್ಕಳು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ನಾವು ನೋಡಿದ್ವಿ। ಬಿಕಾಂ ಮುಗಿಸಿ ಇದು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಅವರು ಬೆಂಗಳೂರು ಅಂತ ಸಿಟಿ ಒಳಗೆ, ಹೈದರಾಬಾದ್ ಅಂತ ಸಿಟಿ ಒಳಗೆ ಹೋದ್ರೆ ಅವರಿಗೆ 5000 ರೂಪಾಯಿನೂ ಕೂಡ ಸಂಬಳ ಸಿಗಲಾರದಂತ ಪರಿಸ್ಥಿತಿ ಇರೋದನ್ನ ನಾನು ಬಹಳಷ್ಟು ಸಲ ನೋಡಿದೆ।
ಯಾವುದೋ ಒಂದು ಟ್ರೈನಿಂಗ್ ತಗೊಂಡು ಮಾಡಿ ಅಲ್ಲಿ ನೌಕರಿಗೆ ಸೇರಿ 5 ವರ್ಷ 6 ವರ್ಷ 7 ವರ್ಷ ದುಡಿದ ಮೇಲೆ ಅವರಿಗೆ ಏನದ ಮುಂದೆ ಪ್ರಮೋಷನ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿಂದ ಇನ್ನೊಂದು ಬಹಳ ದೊಡ್ಡ ತೊಂದರೆ ಏನಾಗ್ತಾ ಇದೆ ಇದರಿಂದ ಅಂತ ಹೇಳಿದರೆ, ಬಿ ಎಗೆ ಮತ್ತು ಬಿ ಎಸ್ ಸಿಗೆ ಮತ್ತು ಬಿ ಕಾಮ್ ಬರ್ತಕ್ಕಂಥ ವಿದ್ಯಾರ್ಥಿಗಳು, ಮೆರಿಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗೋದ್ರಿಂದ ಸಾಮಾನ್ಯವಾಗಿ ದ್ವಿತೀಯ ದರ್ಜೆಯಲ್ಲಿ ಪಾಸಾದಂಥ ಮತ್ತು ಬಹಳ ಆದರೆ 60% ಅಂಕಗಳನ್ನು ಮಾತ್ರ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಿ ಎಸ್ ಸಿಗೆ ಬಿ ಕಾಮಕ್ಕೆ ಮತ್ತು ಬಿ ಎಗೆ ಬರ್ತಾರೆ. ಆದರೆ ಇಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅಂದರೆ ಇವು ಸಾಮಾನ್ಯ ಜ್ಞಾನ ಸಾಮಾನ್ಯ ಪದವಿ ಅಧ್ಯಯನಗಳು ಅಂತ ನಾವು ಪರಿಶೀಲಿಸ್ತೇವೆ ಅಥವಾ ಪರಿಗಣಿಸ್ತೇವೆ. ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ಏನಂದರೆ ಇಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಬಹಳಷ್ಟು ಅವಕಾಶಗಳಿರ್ತವೆ ಬಿ ಎಸ್ ಸಿ ಪಾಸಾದವರಿಗೆ ಮತ್ತು ಬಿ ಎ ಪಾಸಾದವರಿಗೆ. ಅವರು ಬಿ ಎಡ್ ಮಾಡಿದರೆ ಹೈಸ್ಕೂಲ್ ಶಿಕ್ಷಕರಾಗಿ ರೂಪುಗೊಳ್ಳುತ್ತಾರೆ ಮತ್ತು ಎಮ್ ಎ ಮಾಡಿದರೆ ಎಮ್ ಎಸ್ ಸಿ ಮಾಡಿದರೆ ಎಮ್ ಕಾಮ್ ಮಾಡಿದರೆ ಅವರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ರೂಪುಗೊಳ್ಳುತ್ತಾರೆ. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಹೈಸ್ಕೂಲ್ ಪ್ರಾಧ್ಯಾಪಕರು ಅಂದರೆ ಅದೇನು ಸಣ್ಣ ಹುದ್ದೆ ಅಲ್ಲ ಮತ್ತು ಬಹಳ ದೊಡ್ಡ ಜವಾಬ್ದಾರಿಯುತವಾದಂಥ ಒಂದು ಹುದ್ದೆ. ಆಮೇಲೆ ನೀವು ಬಿ ಎಸ್ ಸಿ ಓದಿದರೆ ಅವರು ವಿಜ್ಞಾನಿಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ. ಇವತ್ತು ವಿಜ್ಞಾನ ಕ್ಷೇತ್ರದೊಳಗೆ ದೇಶ ವಿದೇಶಗಳಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳಿರ್ತವೆ. ಮೂಲ ವಿಜ್ಞಾನಗಳಲ್ಲಿ ರಸಾಯನಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು, ಪ್ರಾಣಿಶಾಸ್ತ್ರ ಇರ್ಬೋದು ಅಥವಾ ಜೀವ ಇದು ಸಸ್ಯಶಾಸ್ತ್ರ ಇರ್ಬೋದು, ಇಂಥವುಗಳಲ್ಲಿ ಸಂಶೋಧಕರಾಗಿ ಬೆಳೆದರೆ ಅವರು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಸಾಮಾನ್ಯವಾಗಿ ಪಿ ಯು ಸಿ ಓದಂಥ ವಿದ್ಯಾರ್ಥಿಗಳು ಕೇವಲ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಮೇಲೆ ಇಂಜಿನಿಯರಿಂಗ್ ಅನ್ನುವಂಥದ್ದನ್ನು ಮಕ್ಕಳು ಕೂಡ ತಲೆಯೊಳಗೆ ಇಟ್ಕೊಳ್ಬಾರ್ದು ಮತ್ತು ಪಾಲಕರು ಕೂಡ ಇದು ಒಂದನ್ನೇ ಯೋಚನೆ ಮಾಡಬಾರ್ದು. ಅದರ ಅರ್ಥ ಅದನ್ನು ಓದಬಾರ್ದು ಅಂತಲ್ಲ, ಆದರೆ ಅದು ಓದಿದರೆ ಮಾತ್ರ ನಮಗೆ ಸ್ವರ್ಗ ಸಿಗ್ತದೆ, ಸುಖವಾಗಿರ್ತವೆ, ಉಳಿದ ಪದವಿಗಳಿಗೇನೋ ಅರ್ಥ ಇಲ್ಲ ಅನ್ನುವಂಥದ್ದು ತಪ್ಪು ಕಲ್ಪನೆ. ವಿಶ್ವವಿದ್ಯಾಲಯದು ಅಥವಾ ಜ್ಞಾನದ ಒಂದು ಲೋಕದೊಳಗೆ ಬಿ ಎ ಇರ್ಬೋದು, ಬಿ ಎಸ್ ಸಿ ಇರ್ಬೋದು, ಬಿ ಕಾಮ್ ಇರ್ಬೋದು, ಬಿ ಇ ಇರ್ಬೋದು ಅಥವಾ ಎಮ್ ಬಿ ಬಿ ಎಸ್ ಇರ್ಬೋದು, ಬಿ ಎ ಎಮ್ ಎಸ್ ಇರ್ಬೋದು, ಇವೆಲ್ಲ ಗ್ರ್ಯಾಜುಯೇಷನ್ಗಳೇ, ಎಲ್ಲನೂ ಗ್ರ್ಯಾಜುಯೇಷನ್ ಅಂತ ನಾವು ಇಡ್ತೀವಿ. ಅಂದಮೇಲೆ ಎಮ್ ಬಿ ಬಿ ಎಸ್ ಇದ್ದರೆ ಅದು ಶ್ರೇಷ್ಠ ಗ್ರ್ಯಾಜುಯೇಷನು, ಬಿ ಎ ಇದ್ದರೆ ಕಡಿಮೆ ಗ್ರ್ಯಾಜುಯೇಷನ್ ಅನ್ನುವಂಥದ್ದೇ ಶೈಕ್ಷಣಿಕವಾಗಿ ತಪ್ಪು ಕಲ್ಪನೆ. ಅದು ಅದು ಅಷ್ಟು ಸರಿಯಾದಂಥ ಕಲ್ಪನೆ ಅಲ್ಲ. ಈಗ ಬಿ ಎ ಓದಂತಹ ವಿದ್ಯಾರ್ಥಿಗಳು ಎಲ್ ಎಲ್ ಬಿ ಮಾಡಿದರೆ ದೊಡ್ಡ ಲಾಯರ್ಗಳಾಗ್ತಾರೆ, ಆಡಳಿತಾಧಿಕಾರಿಗಳಾಗ್ತಾರೆ, ಮತ್ತು ಐ ಎ ಎಸ್ ಆಗ್ಬೋದು, ಐ ಪಿ ಎಸ್ ಆಗ್ಬೋದು, ಐ ಎಫ್ ಎಸ್ ಆಗ್ಬೋದು, ಅದನ್ನು ಬಿಟ್ಟರೆ ಎಫ್ ಡಿ ಎಗಳಾಗ್ಬೋದು, ಸಬ್ ಇನ್ಸ್ಪೆಕ್ಟರ್ಗಳಾಗ್ಬೋದು, ಎಷ್ಟೊಂದು ಅವಕಾಶಗಳಿರ್ತವೆ ಬಿ ಎ ಓದಿದರೆ. ಮನವಿ ಏನು ಅಂತ ಹೇಳಿದರೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ನಿಮಗೆ ಅತೀ ಆಸಕ್ತಿ ಇತ್ತು, ಒಲವಿತ್ತು, ನಿಮ್ಮ ಒಳಗೇ ಅದರದ್ದು ಅಪೇಕ್ಷೆ ಇತ್ತು ಅಂದರೆ ನೀವು ಇಂಜಿನಿಯರಿಂಗ್ ಮೆಡಿಕಲ್ಗೆ ಹೋಗ್ರೆ ಮತ್ತೆ ಬೇರೆ. ಆದರೆ ಹೊರಗಿನ ಪ್ರೇರಣೆ ಪ್ರಭಾವಕ್ಕೆ ಒಳಗಾಗಿ ಇದು ಓದಿದರೆ ಮಾತ್ರ ಜೀವನ ಆಗ್ತದೆ, ಇಲ್ಲಾಂದರೆ ಇಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ಬಿಟ್ಟು ನಿಮ್ಮ ಒಳಗೆ ಯಾವುದರಲ್ಲಿ ಆಸಕ್ತಿ ಇರ್ತದೆ, ಕಲೆ ಇರ್ಬೋದು, ವಾಣಿಜ್ಯ ಇರ್ಬೋದು, ವಿಜ್ಞಾನ ಇರ್ಬೋದು, ಅಥವಾ ಇವತ್ತು ನಮಗೆ ಏನಾದರೂ ಕೃಷಿ ವಿಜ್ಞಾನ ಇರಬಹುದು, ಇಂಥ ಕ್ಷೇತ್ರಗಳಲ್ಲಿ ಆಸಕ್ತಿ ಇದ್ದರೆ ಆಯಾ ಕ್ಷೇತ್ರಗಳಿಗೆ ಹೋದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಉದ್ಯೋಗಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ವಿದ್ಯಾರ್ಥಿಗಳು ಒಂದೇ ರೀತಿ ಒಳಗೆ ಯೋಚನೆ ಮಾಡೋದನ್ನು ಬಿಟ್ಟು ಜೀವನದೊಳಗೆ ಇರ್ತಕ್ಕಂಥ ಬೇರೆ ಬೇರೆ ಆಯಾಮಗಳ ಬಗ್ಗೆ ಮತ್ತು ಅವಕಾಶಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಕಲಬುರಗಿ ನಗರಾಭಿವೃದ್ಧಿ ಆವರಣದಲ್ಲಿ ಅಪರಿಚಿತ ಮಹಿಳೆ ಶವ ಸಿಕ್ಕಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕಲಬುರಗಿ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಎದುರಿನ ಮುಖ್ಯ ರಸ್ತೆಯ ಆವರಣದಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು ಸಂಬಂಧಿಕರ ಪತ್ತೆಗಾಗಿ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. 30-35 ವರ್ಷ ವಯಸ್ಸಿನ ಆಸುಪಾಸಿನ ಮಹಿಳೆಯಾಗಿದ್ದು ಸಾವಿಗೆ ಕಾರಣ ಏನೆಂದು ತಿಳಿದು ಬಂದಿಲ್ಲ. ತೀವ್ರ ಅನಾರೋಗ್ಯದಿಂದ ಬಳಲಿ ಮೃತಪಟ್ಟಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. Thank you.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.